ಇಂದಿನ ವಿಡಿಯೋದಲ್ಲಿ ಒಂದು ನಾಟಿ ದಾಸವಾಳ ಇನ್ನೊಂದು ಹೈಬ್ರಿಡ್ ದಾಸವಾಳ ಈ ಎರಡು ಗಿಡಕ್ಕೆ ಪ್ರೂನಿಂಗ್ ಮಾಡಿದ್ವಿ ಅಂದರೆ ಕನ್ನಡದಲ್ಲಿ ಸಮರುವಿಕೆಯನ್ನು ಮಾಡಿದ್ವಿ ಅದರ ಬಗ್ಗೆ ಏನು ರಿಸಲ್ಟ್ ಆಯಿತು ಏನು ರಿಸಲ್ಟ್ ಬಂತು ಅದರ ಒಂದು ಮಾಹಿತಿ ತಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂಥೇಳಿ ಈ ಒಂದು ವಿಡಿಯೋ ಚಿತ್ರೀಕರಣ ಮಾಡ್ತಾ ಈ ಚಿತ್ರೀಕರಣನ ಇಲ್ಲಿ ತೋರಿಸ್ತಾರ ಚಿತ್ರೀಕರಣ ನಿಮಗೆ ಎರಡನೇ ಜುಲೈಗೆ ಮಾಡಿದ್ವಿ ಆ ದಿನ ನಾವು ಇದರ ಈ ರೀತಿ ಬಿಳಿ ದಾಸವಾಳ ಹೂವಿನ ಗಿಡದ ಒಂದು ಸಮರೋಕೆಯನ್ನು ಮಾಡಿದ್ವಿ ಕಾರಣ ಏನು ಅಂತಂದರೆ ಇದು ತುಂಬ ಉದ್ದವಾಗಿ ಬೆಳೀತಾ ಇತ್ತು ಇದರ ಬ್ರಾಂಚಸ್ಗಳು ಕಡಿಮೆ ಆಗಿತ್ತು ಹೂವಿನ ಇಳುವರಿ ಕಡಿಮೆ ಆಗಿತ್ತು ಹಾಗಾಗಿ ನಾವು ಈ ಒಂದು ಗಿಡನ ಪ್ರೂನಿಂಗ್ ಮಾಡಿದೀವಿ ಆತ್ಮೀಯ ವೀಕ್ಷಕರೇ ತಾವೆಲ್ಲ ಮೇರಿಸ್ ಮನೆ ಗಾರ್ಡನ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ತಮಗೆ ಆತ್ಮೀಯ ಸ್ವಾಗತ ಕೋರುವ ನಾನು ನಿಮ್ಮ ದೀಪಕ್ ಕುಮಾರ್ ಯಾರಾದರೂ ಹೊಸಬರು ಹಿಂದೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಚಾನೆಲ್ನ ವೀಕ್ಷಣೆ ಮಾಡಿ ಇದರಿಂದ ನಮಗೆ ಇನ್ನು ಹೆಚ್ಚು ಹೆಚ್ಚು ಈ ರೀತಿ ಒಂದು ವಿಡಿಯೋಗಳನ್ನು ತಮಗೆ ಮಾಡಿ ಅದರ ರಿಸಲ್ಟ್ಗಳನ್ನು ತೋರಿಸೋದಕ್ಕೆ ಅನುಕೂಲ ಆಗುತ್ತೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಇಲ್ಲಿ ನಾನು ಈ ಒಂದು ದಾಸವಾಳ ಹೂವಿನ ಗಿಡವನ್ನು ಕಟ್ ಮಾಡಿದ್ದೀನಿ ಒಳ್ಳೆಯ ಶಾರ್ಪ್ ಆಗಿರುವಂಥ ಒಂದು ನೈಫನ್ನು ತಗೊಂಡು ಕಟರನ್ನು ತಗೊಂಡು ಕಟ್ ಮಾಡಿ ಅದು ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ಗೆ ಈ ರೀತಿ ಬಾಗಿರಬೇಕು ಯಾಕೆಂತಂದರೆ ಮಳೆ ನೀರು ಬಿದ್ದರೆ ಸೀದಾ ಸರಾಗವಾಗಿ ಜಾರಿ ಕೆಳಗೆ ಇಳಿಬೇಕು ಅನ್ನೋ ಕಾರಣದಿಂದ ಇದನ್ನು ಫಾರ್ಟಿ ಫೈವ್ ಡಿಗ್ರಿ ಆಂಗಲ್ ಲೆಕ್ಕಕ್ಕೆ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಅದರ ನಂತರ ಅರಿಶಿನವನ್ನು ಇದರ ತುದಿಗಳಿಗೆ ಹಚ್ಚಿ ಇದರಿಂದ ಏನಾಗುತ್ತೆ ಅಂತಂದರೆ ಇದಕ್ಕೆ ಫಂಗಸ್ಸು ಮತ್ತು ಬೇರೆ ರೀತಿಯ ಒಂದು ಕೀಟದ ಬಾಧೆಗಳು ಬಾಧಿಸದೆ ಈ ಗಿಡ ಒಣಗದೆ ಚೆನ್ನಾಗಿ ಆರೋಗ್ಯವಾಗಿ ಮತ್ತು ಸೈಡ್ನಿಂದ ಬ್ರಾಂಚಸ್ಗಳು ಬಿಡೋ ರೀತಿ ಆಗುತ್ತೆ ಅರಿಶಿನ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಅರಿಶಿನ ಕೂಡ ಹಚ್ಚಿದ್ದೀನಿ ಈಗ ಇಲ್ಲಿ ನಾಲ್ಕು ಕೊಂಬೆಗಳನ್ನು ನಾನು ಕಟ್ ಮಾಡಿದ್ದೀನಿ ಈಗ ಇದು ನೆಕ್ಸ್ಟು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಯಾವ ರೀತಿ ಇದರ ಒಂದು ರಿಸಲ್ಟ್ ಸಿಗುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ಇದರ ಜೊತೆಗೆ ಈ ಒಂದು ಸಾಫ್ರಾನ್ ಫೈವ್ ಲೇಯರ್ಸ್ ದಾಸವಾಳ ಇದು ತುಂಬ ಚೆನ್ನಾಗಿದೆ ಹೂವು ಇದ್ರದ್ದು ತುಂಬ ಅಟ್ರಾಕ್ಟಿವ್ ಆಗಿದೆ ಈ ರೀತಿ ಕಾಣಿಸುತ್ತೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುವಂಥ ಒಂದು ಹೂವಿನ ಗಿಡ ಇದು ಈ ಟೈಮಲ್ಲೆಲ್ಲ ಹೂ ಬಿಡೋದು ತುಂಬ ಇಳುವರಿ ಕಡಿಮೆ ಆಗಿತ್ತು ಆ ಉದ್ದೇಶದಿಂದ ಇದರ ಒಂದು ಬ್ರಾಂಚಸ್ಗಳನ್ನು ಕೂಡ ನಾವು ಕಟ್ ಮಾಡ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ಅಂತಂದರೆ ಮುಂದಿನ ದಿನಗಳಲ್ಲಿ ತುಂಬ ಉತ್ತಮವಾಗಿ ಮತ್ತು ಸೈಡ್ನಲ್ಲಿ ತುಂಬ ಅಗಲವಾಗಿ ಬುಷಿಯಾಗಿ ಈ ಗಿಡಗಳು ಬೆಳವಣಿಗೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಅಂಥೇಳಿ ಜುಲೈನಲ್ಲಿ ನಾವು ಇದರ ಒಂದು ಪ್ರೂನಿಂಗಿನ ಮಾಡಿದ್ವಿ ಅಂದರೆ ಸಮರುವಿಕೆಯನ್ನು ಮಾಡಿದ್ವಿ ಇದು ನಾಟಿ ದಾಸವಾಳ ಇದು ತುಂಬ ಬೇಗ ಚಿಗುರುತ್ತೆ ತುಂಬ ಉತ್ತಮವಾಗಿ ತುಂಬ ಆರೋಗ್ಯವಾಗಿ ಬೆಳವಣಿಗೆ ಆಗುತ್ತೆ ಇದು ತುಂಬ ಬುಷಿಯಾಗಿ ಬೆಳವಣಿಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಆ ರೀತಿ ಬುಷಿಯಾಗಿ ಬೆಳವಣಿಗೆ ಆದಾಗ ಇದರಲ್ಲಿ ಅತಿ ಹೆಚ್ಚು ಮೊಗ್ಗು ಮತ್ತು ಹೂಗಳನ್ನು ನಾವು ಪಡೀಬೋದು ಅದರ ಪ್ರೂನಿಂಗ್ ಮಾಡಿದ ನಂತರ ನಾವು ಯಾವ ರೀತಿ ಒಂದು ಗೊಬ್ಬರಗಳನ್ನು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ವಿಡಿಯೋ ಬಿಟ್ಟಿದ್ದೀವಿ ಮಳೆಗಾಲದ ಆರೈಕೆ ಹೇಗೆ ಅದರಲ್ಲಿ ನಾನು ಇದಕ್ಕೆ ಗೊಬ್ಬರಗಳನ್ನು ಯಾವ ರೀತಿ ಕೊಡಬೇಕು ಅದನ್ನು ತಿಳಿಸ್ಕೊಟ್ಟಿದ್ದೀನಿ ತಾವು ದಯವಿಟ್ಟು ಆ ಒಂದು ವಿಡಿಯೋ ಕೂಡ ವೀಕ್ಷಣೆ ಮಾಡಿ ಇದರಿಂದ ನಾವು ಪ್ರೂನಿಂಗ್ ಮಾಡಿದ ನಂತರ ಯಾವ ರೀತಿ ಗಿಡಗಳಿಗೆ ಗೊಬ್ಬರ ಕೊಟ್ಟು ಆರೈಕೆ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ತಮಗೆ ಲಭ್ಯವಾಗುತ್ತೆ ನೋಡಿ ಈ ಗಿಡನ ನಾವು ಕ್ಲೀನಾಗಿ ಪ್ರೂನಿಂಗ್ ಮಾಡಿದ್ವಿ ಪ್ರೂನಿಂಗ್ ಮಾಡಿದ ನಂತರ ಯಾವ ರೀತಿ ಒಂದು ಬೆಳವಣಿಗೆ ಆಗಿದೆ ಆಗುತ್ತೆ ಅನ್ನೋ ಬಗ್ಗೆ ನಮಗೆ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ಇದು ತುಂಬ ಒಂದು ಆರು ತಿಂಗಳ ಹಿಂದೆ ಪ್ರೂನಿಂಗ್ ಮಾಡಿದ್ದಂಥ ಗಿಡ ಇದು ಮಗ್ಗು ತೋರಿಸೋದ್ನಲ್ಲ ಇದು ಕೂಡ ತುಂಬ ಚೆನ್ನಾಗಿ ಬ್ರ್ಯಾಂಚಸ್ಗಳು ಹುಟ್ಟಿ ಬೆಳೆದಿದೆ ಇದು ಎರಡು ತಿಂಗಳ ನಂತರ ಅಂದರೆ ಪ್ರೂನಿಂಗ್ ಮಾಡಿದ ಎರಡು ತಿಂಗಳ ನಂತರ ಅಂದರೆ ಅಕ್ಟೋಬರ್ನಲ್ಲಿ ತೆಗೆದಂಥ ಚಿತ್ರೀಕರಣ ಈಗ ಒಂದು ಎರಡು ಮೂರು ದಿನದ ಹಿಂದೆ ಈಗ ನಾವು ಇದು ಪ್ರೂನಿಂಗ್ ಮಾಡಿದ ನಂತರ ತುಂಬ ಹೆಚ್ಚಾಗಿ ಹೂವುಗಳನ್ನು ಕೊಡ್ತಾಯಿದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಪ್ರತಿನಿತ್ಯ ಐದರಿಂದ ಆರು ಹೂಗಳ ಇಳುವರಿಯನ್ನು ಕೊಡ್ತಾ ಇದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಮಗ್ಗು ತುಂಬ ಕಾಣಿಸ್ತಾ ಇದೆ ನಿಮಗೆ ಇನ್ನು ಹೆಚ್ಚು ಹೆಚ್ಚು ಹೂಗಳನ್ನು ಇದು ಕೊಡೋದರಲ್ಲಿ ಸಕ್ಷಮವಾಗುತ್ತೆ ನಾವು ಇದರಲ್ಲಿ ಯಾವುದೇ ರೀತಿಯ ಒಂದು ವಿಡಿಯೋಗಳನ್ನು ಯಾವಾಗಲೂ ತೆಗೆದುಬಿಟ್ಟು ಯಾವಾಗಲೋ ಮಾಡಿ ಇದು ಮಾಡ್ತಾಯಿಲ್ಲ ನಾವು ಪ್ರತಿಯೊಂದನ್ನು ಕೂಡ ರೆಕಾರ್ಡಿಂಗ್ ಮಾಡಿಬಿಟ್ಟು ತಮಗೆ ಅದರ ನಿಜಾಂಶವನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ ತಾವು ಕೂಡ ಗಾರ್ಡನಿಂಗ್ ಮಾಡಿದ್ರೆ ತುಂಬ ಸುಲಭವಾಗಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಯಾವ ರೀತಿ ಬೆಳವಣಿಗೆ ತಾವು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಕೊಡೋ ಉದ್ದೇಶದಿಂದ ಇದರಲ್ಲಿ ಯಾವುದೇ ಆಡಂಬರ ಇಲ್ಲದಲೇ ನಾವು ಏನು ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಒಂದು ನಿಜಾಂಶದ ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ ಪ್ರತಿಯೊಂದು ಕೂಡ ತಮಗೆ ಅಪ್ಡೇಟ್ಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಹಿಂದಿನ ವಿಡಿಯೋಗಳನ್ನೆಲ್ಲ ತಾವು ವೀಕ್ಷಿಸಿದ್ರೆ ತಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಹಾಗಾಗಿ ನಮ್ಮ ವಿಡಿಯೋಗಳನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದಳೆ ದಯವಿಟ್ಟು ಸಂಪೂರ್ಣ ಕೊನೆಯವರೆಗೂ ನೋಡಿ ಇದರಿಂದ ಒಂದಿಲ್ಲ ಒಂದು ಮಾಹಿತಿ ತಮಗೆ ಉತ್ತಮವಾದಂಥ ಮಾಹಿತಿಗಳು ಲಭ್ಯವಾಗುತ್ತೆ ಅನ್ನೋಂಥ ಒಂದು ಅಭಿಪ್ರಾಯ ನಂದು ಇನ್ನು ಹೊಸ ಗಾರ್ಡನ್ಸ್ ಆಗಿದ್ರಿ ಅಂತಂದರೆ ಅವ್ರಿಗೂ ಕೂಡ ಈ ಎಲ್ಲ ಮಾಹಿತಿಗಳು ಹೊಸದಾಗಿ ಏನೇನು ಮಾಡ್ಬೋದು ತಾವು ಯಾವ ರೀತಿ ಗಿಡಗಳನ್ನು ಬೆಳೆಸ್ಕೋಬೋದು ಯಾವ ರೀತಿ ಆರೈಕೆ ಮಾಡ್ಕೋಬೋದು ಎಲ್ಲ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಹೋಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಉಪಯುಕ್ತ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ಕೂಡ ನಾವು ಮಾಡಿ ತಮಗೋಸ್ಕರ ತಲುಪಿಸ್ತೀವಿ ಅದಕ್ಕೋಸ್ಕರ ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅನ್ನೋಂಥ ಬಟನ್ನಿಗೆ ಒತ್ತದ್ರಿ ಅಂತಂದರೆ ನಾವು ಮಾಡಿದಂಥ ಪ್ರತಿಯೊಂದು ವೀಡಿಯೋ ತಮಗೆ ತಕ್ಷಣ ಸ್ವಲ್ಪುತ್ತೆ ಇದರಿಂದ ನಾವು ಮಾಡಿದ ಪ್ರತಿಯೊಂದು ವೀಡಿಯೋಗಳನ್ನು ನಾವು ಅಪ್ಡೇಟ್ಸ್ಗಳನ್ನು ತಕ್ಷಣ ನೋಡಬಹುದು ನೋಡಿ ಈ ರೀತಿ ನಮ್ಮ ಈಗ ಗಿಡ ಎಷ್ಟು ಬುಷಿಯಾಗಿ ಎಷ್ಟು ಅಗಲವಾಗಿ ಬೆಳವಣಿಗೆಯಾಗಿದೆ ಇದಕ್ಕೆ ಗೊಬ್ಬರಗಳು ಕೂಡ ತಮಗೆ ಈಗಾಗಲೇ ಹೇಳದಂತೆ ಮೇಂಟೈನ್ ಮಾಡಿದರೆ ಸಾಕು ಇನ್ನೂ ಹೆಚ್ಚಿನ ಒಂದು ತೊಂದರೆಗಳನ್ನು ಅನುಭವಿಸುವಂಥ ಅವಶ್ಯಕತೆ ಇಲ್ಲ ತುಂಬ ಸುಲಭವಾಗಿ ಗಿಡಗಳನ್ನು ಪ್ರೂನಿಂಗ್ ಮಾಡ್ಬೋದು ಈ ಪ್ರೂನಿಂಗನ್ನು ಕೆಲವರು ಹೊಸೊಬ್ಬರು ಮಾಡೋದಿಲ್ಲ ಕಾರಣ ಏನು ಅಂತಂದರೆ ಗಿಡ ಸತ್ತೋಗುತ್ತೆ ಅನ್ನೋವಂಥ ಒಂದು ಭಯ ಇರುತ್ತೆ ಅವರಲ್ಲಿ ಯಾರೂ ಕೂಡ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದರಲ್ಲಿ ಹಾರ್ಡ್ ಪ್ರೂನಿಂಗ್ ಬರುತ್ತೆ ನಾವು ಮಾಡಿರೋದು ಹಾರ್ಡ್ ಪ್ರೂನಿಂಗ್ ನಿಮಗೆ ತೋರಿಸಿದ್ದು ಮತ್ತು ಇದರಲ್ಲಿ ಸಾಫ್ಟ್ ಪ್ರೂನಿಂಗ್ ಅಂತಂದರೆ ಮೇಲ್ಮೇಲೆ ಇರುವಂಥ ಬ್ರಾಂಚಸ್ಗಳನ್ನು ಕಟ್ ಮಾಡಿ ತಾವು ಗಿಡಗಳನ್ನು ಮತ್ತೆ ಹೆಚ್ಚು ಬ್ರಾಂಚಸ್ಗಳು ಬರೋ ರೀತಿ ಬೆಳೆಸ್ಕೋಬೋದು ಅದರ ವಿಡಿಯೋ ಕೂಡ ಮುಂದಿನ ದಿನಗಳಲ್ಲಿ ನಾನು ಮಾಡಿ ತಮಗೆ ತೋರಿಸ್ತೀನಿ ಈಗ ನೋಡಿ ಇದು ನಾವು ಕ್ರೋನಿಂಗ್ ಮಾಡಿದ ನಂತರ ಎಷ್ಟೊಂದು ಹೂಗಳು ಬಿಡ್ತಾ ಇದೆ ಅಂಥೇಳಿ ಇದರ ಜೊತೆಗೆ ನಾವು ಡೇರೆ ಹೂವಿನ ಬಗ್ಗೆಯೂ ತಮಗೆ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ವಿ ಇದಕ್ಕೆ ಕೂಡ ಎಲೆ ಮುದುರುವಿಕೆ ಒಂದು ಫಂಗಸ್ ಅಂಟಿತ್ತು ಈ ಫಂಗಸ್ ತುಂಬಾ ಡೇಂಜರ್ ಇತ್ತು ಅದನ್ನು ನಾವು ಬ್ರಾಂಚಸ್ ಕಟ್ ಮಾಡಿದ್ವಿ ಅದನ್ನು ವೀಡಿಯೋ ಮಾಡಿ ತೋರಿಸಿದ್ವಿ ಈಗ ಇದರ ಅಪ್ಡೇಟ್ ಇಲ್ಲಿ ನೀವು ಕಾಣ್ತಾ ಇದ್ದೀರಾ ಅದರ ನಂತರ ತುಂಬ ಚೆನ್ನಾಗಿ ಇದರ ಬೆಳವಣಿಗೆ ಆಗ್ತಾ ಇದೆ ಹೂವು ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಜೊತೆಗೆ ಎಲೆಗಳು ಕೂಡ ತುಂಬ ಆರೋಗ್ಯವಾಗಿ ಚಿಗುರ್ತಾ ಇದ್ದಾವೆ ಈ ರೀತಿ ಮರ್ಚ್ಕೊಂಡಿಲ್ಲ ಇಲ್ಲಿ ಕಾಣ್ತಾ ಇದೆ ನಿಮಗೆ ಆದರೆ ನಾವು ಒಂದು ಗಿಡ ಮಾತ್ರ ನಮ್ಮ ಗಾರ್ಡನಿಂದ ಕೈ ಬಿಡಬೇಕಾಗಿ ಬಂದಿದೆ ಇಂಡೋರ್ ಪ್ಲಾಂಟ್ ಅದು ಗಾರ್ಡನ್ ಫೂರಿಯಸ್ ಅಂತೇಳಿ ಅದಿಲ್ಲಿ ಕಾಣ್ತಾ ಇದ್ದೀರಾ ಆ ಗಿಡಕ್ಕೆ ನಾವು ರೀಪಾಟಿಂಗ್ ಕೂಡ ಮಾಡಿದ್ವಿ ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಟೈಕೋಡರ್ಮ ಎಲ್ಲ ಯೂಸ್ ಮಾಡಿದ್ವಿ ಬಟ್ ಇದಕ್ಕೆ ಇದ್ದಿದ್ದ ಹಾಗೆ ಏನಾಯಿತು ತೊಂದರೆ ಅಂತೇಳಿ ಗೊತ್ತಿಲ್ಲ ಇದು ಒಣಗಿ ಹೋಗ್ತಾ ಇದೆ ನೀರಿನಂಶ ಹೆಚ್ಚಾಗಿರೋದ್ರಿಂದ ಈ ರೀತಿ ಒಂದು ತೊಂದರೆ ಆಗ್ಬೋದು ಇನ್ನು ದಾಸವಾಳದ ಗಿಡದಲ್ಲಿ ಅತಿ ಹೆಚ್ಚು ಮೊಗ್ಗುಗಳು ಬಿಟ್ಟು ಉದುರೋಗ್ತವೆ ಅಂತೇಳಿ ಕೆಲವರು ನಮ್ಮ ವೀಕ್ಷಕರು ಕೇಳಿದರು ಅದಕ್ಕೆ ಕಾರಣ ಏನಿರ್ಬೋದು ಹೇಳಿ ಕೂಡ ಕೇಳಿದರು ಅದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದರೆ ರಿಪಾರ್ಟಿಂಗ್ ಮಾಡುವಂಥ ಸಮಯ ಹತ್ತಿರ ಆಗಿರುತ್ತೆ ಇಲ್ಲ ಅಂತಂದರೆ ಅತಿ ಹೆಚ್ಚು ನೀರು ಕೊಟ್ಟಿರ್ತೀರಾ ಅಥವಾ ಅತಿ ಕಡಿಮೆ ನೀರು ಕೊಟ್ಟಿರ್ತೀರ ಹಾಗಾಗಿ ಆ ಒಂದು ತೊಂದರೆ ಬಾಧಿಸುತ್ತೆ ಇದು ಈ ಗಿಡಕ್ಕೂ ಕೂಡ ನಾವು ಆರು ತಿಂಗಳ ಹಿಂದೆ ಪ್ರೂನಿಂಗ್ ಮಾಡಿದ್ವಿ ಅದರ ನಂತರ ಅತಿ ಹೆಚ್ಚು ಚೆನ್ನಾಗಿ ಹೂಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಈ ಒಂದು ಮಾಹಿತಿ ಉಳ್ಳ ವಿಡಿಯೋ ತಮಗೆ ಲೈಕ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಈ ವಿಡಿಯೋ ಯಾವ ರೀತಿ ಮೂಡಿಬಂದಿದೆ ತಿಳಿಸಿ ಸರ್ವೇ ಜನಸುಖಿ ಅಂತ ಈ ಒಂದು ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ